ಇದೆ ಮತ್ತು ಈ ಬಿಜೆಪಿ ಇವತ್ತು ನಮ್ಮ ಹಾಸನ ಏರ್ಪೋರ್ಟ್ ಇರ್ಬೋದು, ಕಳೆದ 10 ವರ್ಷದಿಂದ ಏರ್ಪೋರ್ಟ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಬಿಜೆಪಿಯ ಸರ್ಕಾರ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇನ್ನೊಂದು 2 ತಿಂಗಳು ಕಳೀಲಿ. ಐ ಐ ಟಿ ಜಾಗ ಯಾರೊಬ್ಬರು ಅವತ್ತು ಲೇಔಟ್ ಮಾಡೋದಕ್ಕೆ 5,000 ರೂಪಾಯಿಗೆ 5-5 ಲಕ್ಷಕ್ಕೆ ತಗೊಂಡಿದ್ರು, ಅದನ್ನು ನಾವು ಬಿಡಿಸ್ತೋ. ಇವತ್ತು ಐ ಐ ಟಿ ಜಾಗ, ಏರ್ಪೋರ್ಟ್ ಜಾಗ ಎಲ್ಲ ಒಡೆಯೋದಕ್ಕೆ ಕೆಲವು ಇದು ಕುತಂತ್ರಿಗಳ ಇದರಿಂದ ನಡೀತಾ ಇದೆ. ಅದನ್ನೆಲ್ಲ ನಿಲ್ಲಿಸೋದಕ್ಕೆ ಇವತ್ತು ನಾವು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯರ ಮುಖಂಡತ್ವದಲ್ಲೇ ಇಬ್ರಾಹಿಂ ಸಾಹೇಬರು, ಕುಮಾರಸ್ವಾಮಿಯವರು ನಾವೆಲ್ಲ ಕೂತ್ಕೊಂಡು ನಾವೇನಿದೆಯೋ ಆ ಜಿಲ್ಲೆಯ ಇದನ್ನು ಮಾಡ್ತೀವಿ ಹೊರತು ನಮಗೇನು ಯಾವ ಕುಟುಂಬದ್ದು ಇಲ್ಲ, ಏನೂ ಇಲ್ಲ. ಆ ಥರ ಕುಟುಂಬದ್ದು ಅನ್ನೋದಾದ್ರೆ ಎರಡೂ ರಾಷ್ಟ್ರೀಯ ಪೋಷಕಗಳಿಗೆ ಹೇಳ್ತೀನಿ, ನಿಮ್ಮ ಕುಟುಂಬದವ್ರು ಯಾರನ್ನು ನಿಲ್ಲಿಸೋದ್ಬೇಡಿ. ನಮ್ಮ ಕುಟುಂಬದವ್ರು ಯಾರು ನಿಲ್ಲಿಸೋ ಕ್ವಶನ್ನೇ ಇಲ್ಲ. ಪ್ರಜ್ವಲ್ನು ಬೇಕಾದ್ರೆ ರಾಜೀನಾಮೆ ಕೊಡಿಸ್ತೀನಿ, ಸೂರಜ್ನು ರಾಜೀನಾಮೆ ಕೊಡಿಸ್ತೀನಿ, ಬಾಕಿ ಎಲ್ಲ ಮುಖಂಡರುಗಳು ಒಂದೇ